ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಖಾನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಉಪ್ಪಿನಕಾಯಿ ಇದ್ದೀನಿ ಇದು ಹದಿನೈದು ದಿವಸ ಹದಿನೈದು ಇಪ್ಪತ್ತು ದಿವಸನೇ ಆಯಿತು ನಾನು ಉಪ್ಪಿನಕಾಯಿ ಇದು ಉಪ್ಪಿನಕಾಯಿಗೋಸ್ಕರ ಮಾವಿನಕಾಯಿ ಹೆಚ್ಚಿಬಿಟ್ಟು ಉಪ್ಪಲ್ಲಿ ಹಾಕಿಟ್ಟಿದೆ ಉಪ್ಪಲ್ಲಿ ಚೆನ್ನಾಗಿ ನೆಂದಿದೆ ಹೋಳುಗಳು ಮಾವಿನಕಾಯಿ ಅದನ್ನು ಹೀಗೆ ಹಾಕಿದ್ದೀನಿ ನೋಡಿ ಇದು ಯಾವ ಥರ ಹಾಕಿದ್ದೀನಿ ಏನೇನು ಪದಾರ್ಥಗಳು ಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ನೋಡಿ ಈಗ ಹೋಳುಗಳು ಈ ಥರ ನೆಂದಿದೆ ಆ ಹೋಳುಗಳು ತೆಗೆದಿಟ್ಕೊಂಡಿದ್ದೀನಿ ಪಕ್ಕಕ್ಕೆ ಇದು ಉಪ್ಪಿನ ನೀರಲ್ಲಿ ನೆಂದಿರ್ತಕ್ಕಂಥ ಮಾವಿನಕಾಯ ಹೋಳುಗಳು ಇದರಲ್ಲಿ ಉಪ್ಪಿನ ನೀರು ಸಮೇತ ಹಾಗೆ ಇದೆ ಅದು ಈಗ ಇದಕ್ಕೆ ಬೇಕಾಗಿರುವಂಥ ಮೈ ಮಿಕ್ಕ ಪದಾರ್ಥಗಳು ಅಂದರೆ ಮೆಣಸಿನ ಪುಡಿ ಒಂದು ಐದು ಚಮಚ ಮೆಣಸಿನ ಪುಡಿ ಇದು ಕಾಳು ಮೆಣಸಿನ ಪುಡಿ ಜೊತೆಗೆ ಒಂದು ಅರ್ಧ ಟೀ ಚಮಚ ಜೀರಿಗೆ ಇದು ಗಾಂಧಾರಿ ಮೆಣಸು ಒಂದು ಇಪ್ಪತ್ತು ಇದಾವೆ ಇದರಲ್ಲಿ ಗಾಂಧಾರಿ ಮೆಣಸು ಅದು ಉಪ್ಪಿನಕಾಯಿ ಖಾರ ತರುತ್ತೆ ಇದು ಸಾಸಿವೆ ನಾಲ್ಕು ಟೇಬಲ್ ಸ್ಪೂನು ಇದು ಒಂದು ಹತ್ತು ಕಾಳಷ್ಟು ಮೆಂತೆ ಟೇಸ್ಟಿಗೆ ಬೇರೆ ಥರ ಟೇಸ್ಟ್ ಬರುತ್ತೆ ಇದು ಇಂಗು ಇಂಗು ಬೆಳ್ಳುಳ್ಳಿ ಒಂದು ಗೆಡ್ಡೆ ಅದನ್ನು ಚಚ್ಚಿಟ್ಕೊಂಡಿರೋದು ಅದನ್ನು ಚಚ್ಚಿಟ್ಕೊಳ್ಬೇಕು ಮತ್ತು ಕರಿಬೇವಿನ ಸೊಪ್ಪು ಆಮೇಲೆ ಇದಕ್ಕೆ ಇನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಾಗುತ್ತೆ ಅದಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಶೇಂಗಾ ಎಣ್ಣೆ ಉಪ್ಪಿನಕಾಯಿಗೆ ಯಾವಾಗಲೂ ಶೇಂಗಾ ಎಣ್ಣೆ ಬಳಸಬೇಕಾಗುತ್ತೆ ಶೇಂಗಾ ಎಣ್ಣೆ ಬಳಸಿದರೆ ಉಪ್ಪಿನಕಾಯಿ ತುಂಬ ಬಾಳಿಕೆ ಬರುತ್ತೆ ಯಾಕೆಂದರೆ ಜಿಡ್ಡಿನಂಶ ತುಂಬ ಇರುತ್ತೆ ಇದು ಕಾದಾರಿದ ನೀರು ಸ್ವಲ್ಪ ಕಾದಾರಿದ ನೀರು ಇಟ್ಕೊಂಡಿರಬೇಕು ಆ ನೀರು ಏನಾದರೂ ಜಾಸ್ತಿ ಸಾಕಾಗಲಿಲ್ಲ ಅಂದರೆ ಬೇರೆ ನೀರಲ್ಲಿ ಬಳಸಬೇಕಾಗತ್ತೆ ತಣ್ಣೀರು ಟಚ್ ಮಾಡೋಂಗಿಲ್ಲ ಇದು ಒಂದು ಜಾರಿಗೆ ಈಗ ಈ ಜಾರು ಕೂಡ ಬಿಸಿನೀರಲ್ಲೇ ತೊಳೆದಿರೋ ಅಂಥದ್ದು ಇದಕ್ಕೆ ನಾನೀಗ ಮಿಕ್ಸಿಗೆ ಸಾಸಿವೆ ಇದ್ದೀನಿ ನಾಲ್ಕು ಕಾಳು ಮೆಂತೆ ಇಟ್ಕೊಂಡಿದ್ನಲ್ಲ ಅದು ಇದ್ದೀನಿ ಈಗ ಇದಕ್ಕೆ ಮೆಣಸಿನ ಕಾಳು ಪುಡಿ ಆಮೇಲೆ ಜೀರಿಗೆ ಇದ್ದೀನಿ ಆಮೇಲೆ ಗಾಂಧಾರಿ ಮೆಣಸು ಇಟ್ಕೊಂಡಿದ್ನಲ್ಲ ಅದೊಂದು ಹಾಕ್ತಾಯಿದ್ದೀನಿ ಈಗ ಇದಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ಟವ್ ಹಚ್ಚೋಣ ಈಗ ಸ್ಟವ್ ಹಚ್ಚಿ ಈಗ ಎಣ್ಣೆ ಹಾಕೋಣ ಶೇಂಗಾ ಎಣ್ಣೆ ಯಾಕೆ ಬಳಸೋದು ಅಂದರೆ ಉಪ್ಪಿನಕಾಯಿಗೆ ಶೇಂಗಾ ಎಣ್ಣೆ ಹಾಕಿದರೆ ಅದೇ ಬಾಳಿಕೆ ಶೇಂಗಾ ಎಣ್ಣೆ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ಸಮಯ ಬಾಳಿಕೆ ಬರುತ್ತೆ ಜಿಡ್ಡು ಜಿಡ್ಡಿನಂಶ ಅಂಶ ತುಂಬ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ದಿವಸಗಳು ಇರುತ್ತವೆ ಬೇರೆ ಎಣ್ಣೆ ಯಾವುದು ಸರಿ ಹೋಗಲ್ಲ ಶೇಂಗಾ ಎಣ್ಣೆನೇ ಬಳಸಬೇಕಾಗುತ್ತೆ ಉಪ್ಪಿನಕಾಯಿಗೆ ಹಾಗಾಗಿ ಶೇಂಗಾ ಎಣ್ಣೆನೇ ಬಳಸೋದು ಈಗ ನಾನು ಶೇಂಗಾ ಎಣ್ಣೆ ಇದ್ದೀನಿ ಆಮೇಲೆ ಸ್ವಲ್ಪ ಮುಂದೆ ಹಾಕಬೇಕು ಜಾಸ್ತಿ ಮುಂದೆ ಅಂದರೆ ಜಾಸ್ತಿ ಹಾಕಬೇಕು ಉಪ್ಪಿನಕಾಯಲ್ಲಿ ಯಾವಾಗಲೂ ಮೇಲೆ ಶ್ ಎಣ್ಣೆ ತೇಲ್ತಿದ್ರೆ ಮಾತ್ರ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇಲ್ಲದಿದ್ರೆ ಹಾಳಾಗ್ಬಿಡುತ್ತೆ ಹಾಗಾಗಿ ಉಪ್ಪಿನಕಾಯಿಗೆ ಯಾವಾಗಲೂ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ ಉಪ್ಪಿನಕಾಯಿ ಹಾಕ್ತಾರೆ ಉಪ್ಪಿನಕಾಯಿಗಳಲ್ಲೂ ಹಲವು ಥರ ಇದ್ದಾವೆ ಎಲ್ಲರೂ ಒಂದೇ ಥರ ಹಾಕೋಲ್ಲ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರುಚಿ ಇರುತ್ತೆ ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಅವು ಊರು ಊರುಗಳು ಚೇಂಜ್ ಆದಂಗು ಉಪ್ಪಿನಕಾಯಿ ಟೇಸ್ಟ್ಗಳು ಕೂಡ ಚೇಂಜ್ ಆಗುತ್ತೆ ಹಾಗೆ ಇದು ಒಂದು ಟೇಸ್ಟ್ ಬರ್ಬೋದು ಸ್ನೇಹಿತರೆ ಉಪ್ಪಿನಕಾಯಿ ಮಾಮೂಲಿ ಎಲ್ಲ ಉಪ್ಪಿನಕಾಯಿ ಒಂದೇ ಥರ ಇರೋಲ್ಲ ಉಪ್ಪಿನಕಾಯಿ ಅಂತಕ್ಷಣ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿತ್ತಿಯಾಗಿದೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಒಂದೇ ಥರ ಇರಲ್ಲ ಉಪ್ಪಿನಕಾಯಿ ಟೇಸ್ಟ್ ಚೇಂಜ್ ಆಗ್ತಾಯಿರುತ್ತೆ ಕರ್ಭೇ ಹಾಕ್ತಾಯಿದ್ದೀನಿ ಇಂಗು ಹಾಕ್ತಾಯಿದ್ದೀನಿ ಪುಡಿ ಪುಡಿ ಇಂಗು ಖಾಲಿಯಾಗಿದೆ ಇದು ಉಂಡೆ ಇಂಗು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಕರಿಬೇವ್ ಸೊಪ್ಪು ಹಾಗೆ ಕರಿಬೇಕು ಕರಿ ಕರಿಯಬೇಕು ಕರಿಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ತಣ್ಣಗಾಗಬೇಕಿದು ಈ ಬಿಸಿಗೆ ಈ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅದೇ ಬಿಸಿಲಿ ಸಾಕದು ಅದೇ ಬಿಸಿಲೇ ಆ ಬೆಳ್ಳುಳ್ಳಿ ಕರೆದೋಗುತ್ತೆ ಈಗ ಪೂರ ತಣ್ಣಗಾದ್ರೆ ತಣ್ಣಗಾದ್ಮೇಲೆ ಬಿಸಿ ಇರಬಾರ್ದು ಪೂರ ತಣ್ಣಗಾಗಬೇಕು ತಣ್ಣಗಾಗಿದೆ ಈಗ ಈಗ ಹೋಳುಗಳನ್ನ ಇದಕ್ಕೆ ಹಾಕ್ಬಿಡೋಣ ಆ ಹೋಳುಗಳಲ್ಲಿ ಸ್ವಲ್ಪ ನೀರಿದೆ ಅಂದರೆ ಉಪ್ಪಿನಂಶ ಉಪ್ಪು ಕರಗಿ ಇರುವಂಥ ನೀರದು ಈಗ ಎಲ್ಲ ಹಾಕೊಂಡು ಬಂದಿದ್ನಲ್ಲ ಅದನ್ನ ಹಾಕೋಣ ಈಗ ಇದಕ್ಕೆ ಬೇರೆ ಯಾವುದಕ್ಕೂ ಈಗ ಬಳಸಬೇಕು ಅಂದ್ರೆ ಕಾದಾರಿದ ನೀರೇ ಇದಕ್ಕೆ ಹಾಕ್ಕೊಂಡು ಬಳಸಬೇಕಾಗುತ್ತೆ ಈಗ ಮೆಣಸಿನ ಪುಡಿ ಇಟ್ಕೊಂಡಿದ್ನಲ್ಲ ಮೆಣಸಿನ ಪುಡಿ ಪೂರ ಇದಕ್ಕೆ ಹಾಕ್ಬೋಣ ಈಗ ಚೂರೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಸಣ್ಣ ಚಮಚ ಇದು ಅದೊಂದು ಅರ್ಧ ಚಮಚ ಅರಶಿನ ಪುಡಿ ಹಾಕ್ತಾ ಈಗ ಜಾರಿಗೆ ಸ್ವಲ್ಪ ಬಿಸಿನೀರು ಹಾಕಿ ಗಲ್ಬಡಿಸಿ ಅದನ್ನು ಇದಕ್ಕೆ ಹಾಕ್ಬಿಡೋಣ ಈಗ ನಿಮಗೆ ನೀರು ಏನು ಎಷ್ಟು ಬೇಕು ನೀರು ಬೇಕು ಅನ್ನೋದಕ್ಕೆ ತುಂಬ ಏನು ಬೇಡ ಅದು ಅದರ ಮೇಲೆ ನಿಲ್ಲೋಷ್ಟಿದ್ರೆ ಸಾಕು ರಸ ನಾವು ಕಾಯಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ರಸ ಹಾಕ್ಕೊಳ್ಳೋಷ್ಟಿದ್ರೆ ಸಾಕು ತೀರ ಡ್ರೈ ಆಗಿದ್ರೂ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಅದರ ಮೇಲೆ ಎಣ್ಣೆ ರಸ ನಿಂತಿರಬೇಕು ಯಾವಾಗಲೂ ಉಪ್ಪಿನಕಾಯಿ ತೆಗೆದಾಗೂ ಒಳಗಡೆ ರಸ ಇರೋ ಹಾಗೆ ನಾವು ನೋಡ್ಕೋತಾ ಇರಬೇಕಾಗುತ್ತೆ ತೀರ ಡ್ರೈ ಆಗಿಬಿಟ್ರೆ ಒದ್ದೆ ಆಗಿದೆ ಒದ್ದೆ ಚಮಚ ಏನಾದರೂ ಹಾಕಿದರೆ ಆ ಥರ ಏನಾದರೂ ಹಾಕಿದ್ರೆ ಹಾಳಾಗ್ಬಿಡುತ್ತೆ ನೋಡಿ ಇದು ಕಲರ್ ಬರುತ್ತೆ ಈಗ ಎಲ್ಲ ಪೂರ ಕಲಸಿದ ಮೇಲೆ ಗೊತ್ತಾಗುತ್ತದು ಖಾರ ಇದೆ ಗಾಂಧಾರಿ ಮೆಣಸು ಹಾಕಿರೋದ್ರಿಂದ ಚೆನ್ನಾಗಿ ಖಾರ ಇರುತ್ತೆ ಖಾರ ಇರಬೇಕು ಉಪ್ಪಿನಕಾಯಿ ಅಂದರೆ ಉಪ್ಪು ಖಾರ ಇದ್ದರೆ ಅದೊಂದು ಟೇಸ್ಟು ಈಗ ನೋಡಿ ಎಲ್ಲ ನೋಡಿ ಅಷ್ಟು ರಸ ಇರಬೇಕು ಇಷ್ಟು ರಸ ಇತ್ತು ಅಂದರೆ ನೆಂದರೆ ಇನ್ನೂ ರಸ ಅದು ಎಲ್ಲ ಪೂರ ಮತ್ತು ದಪ್ಪ ಆಗುತ್ತದು ಈಗ ಕಾಯಿ ಅದರಲ್ಲಿ ಆ ರಸದಲ್ಲಿ ನೆಂದ್ಬಿಟ್ರೆ ಇನ್ನೂ ದಪ್ಪ ಆಗುತ್ತೆ ಅಷ್ಟು ಕಾಯಿ ಎಲ್ಲ ಮುಳುಗಿರಬೇಕು ಡಬ್ಬದಲ್ಲಿ ಹಾಕಿದ್ರೂ ನೀವು ಯಾವುದರಲ್ಲಿ ಸ್ಟೋರ್ ಮಾಡ್ತೀರಿ ಅದ್ರ ಮೇಲೆ ಆ ರಸ ನಿಂತಿರಬೇಕು ತೋರಿಸ್ತೀನಿ ಹಾಗಿದ್ರೆ ಇಷ್ಟು ರಸ ಇದ್ದರೆ ಸಾಕಾಗುತ್ತೆ ಈಗೆಲ್ಲ ಆಗಿದೆ ಸ್ನೇಹಿತರೆ ಇದನ್ನು ನಾವು ಕಲಸಿ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ನೀವು ಸ್ಟೋರ್ ಮಾಡಿ ಎಷ್ಟು ದಿವಸ ಇಟ್ರು ಏನೂ ಆಗೋಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಥರ ನೀವು ಕೂಡ ಒಂದು ಮಾಡಿ ನೋಡಿ ಎಲ್ಲ ಥರ ಮಾಡ್ತಿರ್ತೀರಿ ನೀವು ಈ ಥರ ಕೂಡ ಒಂದು ಸಾರಿ ಟ್ರೈ ಮಾಡಿ ಇದು ಏನು ಸ್ಪೆಷಲ್ ಏನಿಲ್ಲ ಒಬ್ಬೊಬ್ಬರ ಕೈಯ್ಯಲ್ಲಿ ಒಂದೊಂದು ಟೇಸ್ಟ್ ಬರುತ್ತೆ ಹೇಳಕ್ಕೆ ಬರಲ್ಲ ನೋಡಿ ಅದು ನೆಂದಂಗು ಅಲಸ್ದಂಗೂ ಕಲರ್ ಬರುತ್ತೆ ಚೆನ್ನಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ತುಂಬ ಟೇಸ್ಟ್ ಆಗಿದೆ ಇದನ್ನು ಯೂಸ್ ಮಾಡಿ ನೋಡಿ ನೀವು ನಾನು ಈ ಡಬ್ಬಕ್ಕೆ ಹಾಕ್ತೀನಿ ಈಗ ಒಂದು ಡಬ್ಬಕ್ಕೆ ಹಾಕಿದ ಮೇಲೆ ನೋಡಿ ಅದು ಈಗ ನೋಡಿ ಡಬ್ಬಕ್ಕೆ ಹಾಕಿದ್ದೀನಿ ಸ್ಟೋರ್ ಮಾಡಿದವಾಗ ಇಷ್ಟು ಎಣ್ಣೆ ಅದು ನಿಂತಿರಬೇಕು ಎಣ್ಣೆ ರಸ ಮೇಲೆ ನಿಂತಿದೆ ಅದು ಅಷ್ಟು ನಿಂತರೆ ಆ ಕಾಯಿ ನೆಂದು ಇನ್ನೊಂದು ಎಂಟು ದಿವಸ ಇದನ್ನು ಬಿಟ್ಟು ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಕಾಯೆಲ್ಲ ಕುಡ್ಕೊಂಡಿರೋಲ್ಲ ಉಪ್ಪು ಖಾರ ಎಲ್ಲ ಓಕೆ ಸ್ನೇಹಿತರೆ ಇಷ್ಟ ಆಗಿದೆ ಮತ್ತೊಮ್ಮೆ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಎಣ್ಣೆ ಅದರ ಮೇಲೆ ಇಂಗು ಆ ಎಣ್ಣೆ ಶೇಂಗಾ ಎಣ್ಣೆ ನಿಂತಿರೋದು ಓಕೆ ಸ್ನೇಹಿತರೆ ಬಾಯ್